ಓಂ ಶಾಂತಿ. ಮುರುಳಿ ದಿನಾಂಕ 24/11/2021. ಬಾಪ್ತಾದ ಮಧುಬನ ಮಧುರ ಮಕ್ಕಳೇ, ನೀವು ನಿಮ್ಮ ರಾಜ್ಯದ ಅದೃಷ್ಟವನ್ನು ಬೆಳಗಿಸಿಕೊಂಡು ಇಲ್ಲಿಗೆ ಬಂದಿದ್ದೀರಾ. ಎಷ್ಟು ಹೆಚ್ಚು ಸಮಯ ನೀವು ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆಗಿರುತ್ತೀರಾ ಮತ್ತು ಶಿಕ್ಷಣದ ಕಡೆ ಎಷ್ಟು ಗಮನವನ್ನು ಕೊಡುತ್ತೀರಾ, ಅಷ್ಟು ನಿಮ್ಮ ಅದೃಷ್ಟ ಶ್ರೇಷ್ಠವಾಗಿ ರೂಪಿತ ಆಗುತ್ತಾ ಹೋಗುತ್ತದೆ. ಪ್ರಶ್ನೆ: ಸಂಗಮ ಯುಗದಲ್ಲಿ ಯಾವ ಶ್ರೀಮತವನ್ನು ಪಾಲನೆ ಮಾಡಿ 21 ಜನ್ಮಕ್ಕೋಸ್ಕರ ನೀವು ನಿಮ್ಮ ಅದೃಷ್ಟವನ್ನು ಶ್ರೇಷ್ಠವಾಗಿ ರೂಪಿಸಿಕೊಳ್ಳುತ್ತೀರಾ? ಉತ್ತರ: ಸಂಗಮ ಯುಗದಲ್ಲಿ ಪರಮಾತ್ಮ ತಂದೆಯ ಶ್ರೀಮತ ಆಗಿದೆ. ಮಧುರ ಮಕ್ಕಳೇ, ನಿರ್ವಿಕಾರಿಗಳಾಗಿ ಆತ್ಮ ಅಭಿಮಾನಿ ಆಗುವ ಸಂಪೂರ್ಣ ಪುರುಷಾರ್ಥವನ್ನು ಮಾಡಿ. ಎಂದೂ ಕೂಡ ಪಾಪಕರ್ಮವನ್ನು ಮಾಡಬೇಡಿ. 21 ಜನ್ಮಕ್ಕೋಸ್ಕರ ಆಗ ಶ್ರೇಷ್ಠ ಅದೃಷ್ಟ ರೂಪಿತ ಆಗುತ್ತದೆ. ಎಂದು ಯಾವುದೇ ಪಾಪದ ಕಾರ್ಯವನ್ನು ಮಾಡಬೇಡಿ, ಆಗ 21 ಜನ್ಮಕ್ಕೋಸ್ಕರ ನಿಮ್ಮ ಅದೃಷ್ಟ ಶ್ರೇಷ್ಠವಾಗಿ ರೂಪಿತ ಆಗುತ್ತದೆ. ಗೀತೆ: ಅದೃಷ್ಟವನ್ನು ಬೆಳಗಿಸಿಕೊಂಡು ಬಂದಿದ್ದೇನೆ. ಓಂ ಶಾಂತಿ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳು, ಈ ಗೀತೆಯನ್ನು ಕೇಳಿದಿರಿ. ಈಗ ಈ ಗೀತೆಯ 2 ಲೈನ್ನ ಅರ್ಥ ಯಾರಿಗೆ ಅರ್ಥ ಆಗಿದೆ ಅವರು ಕೈಯನ್ನು ಎತ್ತಿ. ನಾನು ಅದೃಷ್ಟವನ್ನು ಬೆಳಗಿಸಿಕೊಂಡು ಬಂದಿದ್ದೇನೆ ಎಂದು ಯಾರು ಹೇಳಿದರು? ಆತ್ಮ ಹೇಳಿತು. ಎಲ್ಲರ ಆತ್ಮ ಹೇಳುತ್ತದೆ, ನಾನು ಅದೃಷ್ಟವನ್ನು ರೂಪಿಸಿಕೊಂಡು ಬಂದಿದ್ದೇನೆ ಎಂದು. ಯಾವ ಅದೃಷ್ಟವನ್ನು ರೂಪಿಸಿಕೊಂಡು ಬಂದಿದ್ದೀರಾ? ಹೊಸ ಜಗತ್ತಿಗೆ ಹೋಗುವ ಅದೃಷ್ಟವನ್ನು ರೂಪಿಸಿಕೊಂಡು ಬಂದಿದ್ದೀರಾ. ಹೊಸ ಜಗತ್ತು ಸ್ವರ್ಗ ಆಗಿದೆ, ಹಳೆಯ ಜಗತ್ತು ನರಕ ಆಗಿದೆ. ಇದು ಹಳೆಯ ಜಗತ್ತಾಗಿದೆ, ಇದು ನರಕ ಆಗಿದೆ. ಅಂದ ಮೇಲೆ ಎಲ್ಲಾ ಆತ್ಮರು ಹೇಳುತ್ತಾರೆ, ಆತ್ಮ ಮಾತನಾಡಬೇಕು ಅಂದರೆ ಆತ್ಮಕ್ಕೆ ಅವಶ್ಯವಾಗಿ ಶರೀರ ಬೇಕು. ಜೀವದಲ್ಲಿರುವಂತಹ ಆತ್ಮ ಹೇಳುತ್ತದೆ, ನಾನೀಗ ಈ ಶಾಲೆಗೆ ಬಂದಿರುವುದೇ ನನ್ನ ಅದೃಷ್ಟವನ್ನು ರೂಪಿಸಿಕೊಳ್ಳಲು ಎಂದು. ಶರೀರದಲ್ಲಿರುವಂತಹ ಆತ್ಮ ಹೇಳುತ್ತದೆ, ನಾವೀಗ ಪರಮಾತ್ಮ ತಂದೆಯ ಬಳಿ ಬಂದಿದ್ದೇವೆ, ನಮ್ಮ ಅದೃಷ್ಟವನ್ನು ರೂಪಿಸಿಕೊಳ್ಳುವುದಕ್ಕೋಸ್ಕರ. ಈ ಶಾಲೆಯಲ್ಲಿ ನಮಗೆ ಶಿಕ್ಷಣವನ್ನು ಕಲಿಸುತ್ತಿರುವಂತವರು ಯಾರು? ಶಿವ ತಂದೆ, ಜ್ಞಾನದ ಸಾಗರ ತಂದೆ ಇಲ್ಲಿ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಮನುಷ್ಯರನ್ನು ದೇವತೆಯನ್ನಾಗಿ ಮಾಡುವಂಥವರು ಅಥವಾ ಪತಿತರನ್ನು ಪಾವನರನ್ನಾಗಿ ಮಾಡುವಂಥವರು, ನರಕವಾಸಿಗಳನ್ನು ಸ್ವರ್ಗವಾಸಿಯನ್ನಾಗಿ ಮಾಡುವಂಥವರು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ಈ ನರಕಕ್ಕೆ ಬೆಂಕಿ ಹತ್ತಲೇಬೇಕು. ಜಗತ್ತಿನಲ್ಲಿ ಇಂತಹ ಯಾವ ಶಾಲೆ ಕೂಡ ಇಲ್ಲ. ಅಲ್ಲಿರುವ ಮಕ್ಕಳು ನಾವು ಬೇಹದ್ದಿನ ತಂದೆಯ ಬಳಿ ಬಂದಿದ್ದೇವೆ ಎಂದು ಹೇಳಲು ಸಾಧ್ಯ ಇಲ್ಲ. ನಾವು ಬೇಹದ್ದಿನ ತಂದೆಯ ಬಳಿ ಬಂದಿದ್ದೇವೆ ಎಂದು ಜಗತ್ತಿನ ಯಾವ ಶಾಲೆಯಲ್ಲೂ ಯಾವ ಮಕ್ಕಳೂ ಹೇಳಲು ಸಾಧ್ಯ ಇಲ್ಲ. ಅಥವಾ ಬೇರೆ ಯಾರೂ ಕೂಡ ನಾನು ನಿಮಗೆ ತಂದೆ ಆಗಿದ್ದೇನೆ, ಟೀಚರ್ ಆಗಿದ್ದೇನೆ, ಗುರು ಆಗಿದ್ದೇನೆ ಎಂದು ಜಗತ್ತಿನಲ್ಲಿ ಹೇಳಲು ಸಾಧ್ಯ ಇಲ್ಲ. ಈ ಬ್ರಹ್ಮ ಕೂಡ ನಾನು ನಿಮಗೆ ತಂದೆ, ಶಿಕ್ಷಕ, ಗುರು ಆಗಿದ್ದೇನೆ ಎಂದು ಹೇಳಲು ಸಾಧ್ಯ ಇಲ್ಲ. ಒಬ್ಬ ಶಿವ ತಂದೆ ಹೇಳುತ್ತಾರೆ, ನಾನು ಎಲ್ಲರಿಗೂ ತಂದೆ ಆಗಿದ್ದೇನೆ, ಎಲ್ಲರಿಗೂ ಶಿಕ್ಷಕ ಆಗಿದ್ದೇನೆ, ಎಲ್ಲರಿಗೂ ಗುರು ಆಗಿದ್ದೇನೆ ಎಂದು. ಪರಮಾತ್ಮ ತಂದೆ ಕುಳಿತು ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಾರೆ. ಅಂದ ಮೇಲೆ ಈಗ ಮಕ್ಕಳು ತಮ್ಮ ಅದೃಷ್ಟವನ್ನು ಬೆಳಗಿಸಿಕೊಳ್ಳಬೇಕು. ಮಕ್ಕಳು ಹೇಳುತ್ತಾರೆ, ನಾವು ಹೊಸ ಜಗತ್ತಿನ ರಾಜ್ಯದ ಅದೃಷ್ಟವನ್ನು ಬೆಳಗಿಸಿಕೊಳ್ಳುವುದಕ್ಕೋಸ್ಕರ ಬಂದಿದ್ದೇವೆ. ನಮಗೆ ಗೊತ್ತಿದೆ, ಈ ಹಳೆಯ ಜಗತ್ತು ಸಮಾಪ್ತಿ ಆಗಲೇಬೇಕು. ಪರಮಾತ್ಮ ತಂದೆ ಬಂದು ಹೊಸ ಜಗತ್ತನ್ನು ಸ್ಥಾಪನೆ ಮಾಡುತ್ತಾರೆ. ನೀವು 21 ಜನ್ಮಕ್ಕೋಸ್ಕರ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳಲು ಈ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ. ಅಂದರೆ ನೀವು ರಾಜ್ಯದ ಅದೃಷ್ಟವನ್ನು ರೂಪಿಸಿಕೊಳ್ಳುವುದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀರಾ. ನೀವೀಗ ಸ್ವರ್ಗದ ರಾಜ್ಯದ ಅದೃಷ್ಟವನ್ನು ರೂಪಿಸಿಕೊಳ್ಳುವುದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀರಾ. ನೀವೀಗ ಇಲ್ಲಿ ರಾಜಯೋಗದ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ. ಈ ಗೀತೆ ನಾಟಕದವರು ನಿರ್ಮಾಣ ಮಾಡಿರುವ ಗೀತೆಯಾಗಿದೆ. ಅದೃಷ್ಟವನ್ನು ಬೆಳಗಿಸಿಕೊಂಡು ಬಂದಿದ್ದೇನೆ ಅನ್ನುವ ಗೀತೆಯನ್ನು ಬಲೆ ಜಗತ್ತಿನ ಫಿಲಂನವರು ಅಥವಾ ನಾಟಕದವರು ನಿರ್ಮಾಣ ಮಾಡಿದ್ದಾರೆ. ಆದರೆ ಇದರ ಅರ್ಥದ ಬಗ್ಗೆ ಇಲ್ಲಿ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ. ಹೇಗೆ ಪರಮಾತ್ಮ ತಂದೆ ಎಲ್ಲ ವೇದ ಶಾಸ್ತ್ರದ ಸಾರವನ್ನು ಕುಳಿತು ತಿಳಿಸುತ್ತಾರೆ, ಅದೇ ರೀತಿ ಈ ಗೀತೆಯ ಅರ್ಥವನ್ನೂ ಕೂಡ ತಿಳಿಸುತ್ತಾರೆ. ಈ ಸಮಯದಲ್ಲಿ ಇಡೀ ಜಗತ್ತಿನವರು ಭಕ್ತಿಯನ್ನು ಮಾಡುತ್ತಿದ್ದಾರೆ. ಈಗ ಇಡೀ ಜಗತ್ತಿನಲ್ಲಿ ಭಕ್ತಿ ನಡೆಯುತ್ತಾ ಇದೆ. ಸತ್ಯಯುಗದಲ್ಲಿ ಭಕ್ತಿ ಇರುವುದಿಲ್ಲ, ಮಂದಿರ ಇರುವುದಿಲ್ಲ.
ನೀವು ಅರ್ಧಕಲ್ಪ ಭಕ್ತಿಯನ್ನು ಮಾಡಿದ್ದೀರಾ. ಈಗ ನಿಮಗೆ ಭಗವಂತ ಸಿಕ್ಕಿದ್ದಾರೆ. ಮೊಟ್ಟ ಮೊದಲು ಭಾರತದಲ್ಲಿ ಈ ದೇವಿ ದೇವತೆಗಳ ರಾಜ್ಯ ಇತ್ತು. ನಂತರ 84 ಜನ್ಮವನ್ನು ಪಡೆದುಕೊಳ್ಳುತ್ತಾ ಎಲ್ಲರೂ ತಮ್ಮ ಅದೃಷ್ಟವನ್ನು ಕೆಡಿಸಿಕೊಂಡು ಬಿಟ್ಟಿದ್ದಾರೆ. ಮೊದಲು ಭಾರತದಲ್ಲಿ ದೇವತೆಗಳ ರಾಜ್ಯ ಇತ್ತು. ನಂತರ 84 ಜನ್ಮವನ್ನು ಪಡೆದುಕೊಂಡಾಗ ಎಲ್ಲರ ಅದೃಷ್ಟ ಕೆಟ್ಟು ಹೋಯಿತು. ಈಗ ಪುನಃ ಪರಮಾತ್ಮ ತಂದೆ ಕೆಟ್ಟು ಹೋಗಿರುವ ನಮ್ಮ ಅದೃಷ್ಟವನ್ನು ಸರಿಪಡಿಸುತ್ತಿದ್ದಾರೆ. ಅಂದರೆ ಪರಮಾತ್ಮ ತಂದೆ ಪುನಃ ನಮ್ಮನ್ನು ಅದೃಷ್ಟವಂತರನ್ನಾಗಿ ಮಾಡುತ್ತಿದ್ದಾರೆ. ಪರಮಾತ್ಮ ತಂದೆ ಬಂದಿರುವುದೇ ನಮ್ಮ ಅದೃಷ್ಟವನ್ನು ಬೆಳಗಿಸುವುದಕ್ಕೋಸ್ಕರ. ಪರಮಾತ್ಮ ತಂದೆ ನಮ್ಮ ಅದೃಷ್ಟವನ್ನು ರೂಪಿಸುವುದಕ್ಕೋಸ್ಕರ ಬಂದಿದ್ದಾರೆ. ಮಕ್ಕಳಿಗೆ ತಂದೆ ಹೇಳುತ್ತಾರೆ, ನೀವು ತಂದೆಯಾದ ನನ್ನನ್ನು ನೆನಪು ಮಾಡಿ. ನೀವೀಗ ಬಹಳಷ್ಟು ಪಾಪಾತ್ಮರಾಗಿದ್ದೀರಾ. ಮೊಟ್ಟ ಮೊದಲು ಶಿವತಂದೆಯ ಭಕ್ತಿಯನ್ನು ಮಾಡಲಾಗುತ್ತದೆ. ಶಿವತಂದೆಯ ಭಕ್ತಿಗೆ ಅವ್ಯಭಿಚಾರಿ ಭಕ್ತಿ ಎಂದು ಕರೆಯಲಾಗುತ್ತದೆ. ನಂತರ ಭಕ್ತಿ ಕೂಡ ವ್ಯಭಿಚಾರಿ ಭಕ್ತಿ ಆಗುತ್ತದೆ. ಅಂದ ಮೇಲೆ ಮಕ್ಕಳಿಗೆ ಮೊಟ್ಟ ಮೊದಲು ಈ ಮಾತಿನ ನಿಶ್ಚಯ ಇರಬೇಕು, ಯಾರಿಗೆ ಜಗತ್ತಿನ ಜನ ಭಗವಂತ ಎಂದು ಕರೆಯುತ್ತಾರೋ ಆ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಪರಮಾತ್ಮ ತಂದೆಗೆ ತಮ್ಮದೇ ಆದ ಶರೀರ ಇಲ್ಲ. ಪರಮಾತ್ಮ ತಂದೆ ಈ ಬ್ರಹ್ಮನ ಶರೀರದಲ್ಲಿ ಕುಳಿತು ನಮ್ಮ ಜೊತೆಗೆ ಮಾತನಾಡುತ್ತಾರೆ. ಹೇಗೆ ಆತ್ಮರಾದ ನೀವು ಶರೀರದಲ್ಲಿ ಬಂದ ನಂತರ ಮಾತನಾಡಲು ಪ್ರಾರಂಭ ಮಾಡುತ್ತೀರಾ? ಆತ್ಮ ಶರೀರವನ್ನು ಧಾರಣೆ ಮಾಡಿಕೊಂಡ ನಂತರ ಮಾತನಾಡಲು ಪ್ರಾರಂಭ ಮಾಡುತ್ತದೆ. ಕೆಲವೊಮ್ಮೆ ಕೆಲವು ವ್ಯಕ್ತಿಗಳು ಸಾಯುತ್ತಾರೆ. ನಂತರ ಸತ್ತಂತಹ ವ್ಯಕ್ತಿಯ ಶರೀರವನ್ನು ಯಾವಾಗ ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗುತ್ತಾರೋ ಮಾರ್ಗದ ಮಧ್ಯದಲ್ಲಿ ಸ್ಮಶಾನಕ್ಕೆ ಹೋಗುವಾಗ ಆ ವ್ಯಕ್ತಿಯ ಶರೀರ ಅಲುಗಾಡಲು ಪ್ರಾರಂಭ ಆಗುತ್ತದೆ. ಇದರ ಅರ್ಥ ಆತ್ಮ ಹೊರಟು ಹೋಗಿತ್ತು ಪುನಃ ಬಂತು ಎಂದು ತಿಳಿದುಕೊಳ್ಳಬೇಡಿ. ಆತ್ಮ ಬಹಳಷ್ಟು ಸೂಕ್ಷ್ಮ ಆಗಿದೆ. ಆತ್ಮ ಆ ಶರೀರದಲ್ಲಿ ಎಲ್ಲೋ ಅಡಗಿಕೊಂಡಿತ್ತು. ಆ ವ್ಯಕ್ತಿ ಮೂರ್ಛಿತರಾಗಿದ್ದರು ಎಂದು ಹೇಳಲಾಗುತ್ತದೆ. ಅವರು ಮೂರ್ಛಿತರಾಗಿದ್ದರು ಅನ್ನುವುದು ಯಾರಿಗೂ ಗೊತ್ತಾಗಲಿಲ್ಲ, ಆದ್ದರಿಂದ ಸತ್ತು ಹೋಗಿದ್ದಾರೆ ಎಂದು ತಿಳಿದುಕೊಂಡರು. ಕೆಲವೊಮ್ಮೆ ಈ ರೀತಿ ಕೂಡ ಆಗುತ್ತದೆ. ಚಿತೆಯ ಮೇಲೆ ಕುಳಿತಿರುವಂತವರು ಕೂಡ ಜಾಗೃತರಾಗಿ ಬಿಡುತ್ತಾರೆ, ಪುನಃ ಅವರನ್ನು ಚಿತೆಯಿಂದ ಕೆಳಗಡೆ ಇಳಿಸಲಾಗುತ್ತದೆ. ಈ ರೀತಿ ಏಕೆ ಆಯಿತು? ಹೀಗೆ ಏಕೆ ಆಗುತ್ತದೆ? ಆತ್ಮ ಶರೀರದಲ್ಲಿ ಎಲ್ಲೋ ಅಡಗಿಕೊಂಡು ಕುಳಿತಿತ್ತು. ಪುನಃ ಆತ್ಮ ತನ್ನ ನಿಜಸ್ಥಾನ ಆದಂತಹ ಭ್ರುಕುಟಿಯ ಮಧ್ಯದಲ್ಲಿ ಕುಳಿತುಕೊಂಡ ತಕ್ಷಣ ಅವರು ಜಾಗೃತ ಆಗಿ ಬಿಡುತ್ತಾರೆ. ಆತ್ಮ ಒಂದು ವೇಳೆ ಶರೀರವನ್ನು ಬಿಟ್ಟು ಹೋದರೆ, ಆತ್ಮ ಶರೀರದಲ್ಲಿ ಇಲ್ಲ ಅಂದರೆ ಆ ಶರೀರ ಸಂಪೂರ್ಣ ಶವ ಆಗಿ ಬಿಡುತ್ತದೆ. ಆತ್ಮರ ದೇಶ ಪರಮಧಾಮ ಆಗಿದೆ. ನಿಮಗೆ ಗೊತ್ತಿದೆ, ಆತ್ಮರಾದ ನಾವು ನಮ್ಮ ನಿಜ ಮನೆಯಾದ ಪರಮಧಾಮದಲ್ಲಿ ನಿವಾಸವನ್ನು ಮಾಡುತ್ತಿದ್ದೆವು. ಮೊಟ್ಟ ಮೊದಲು ನಾವು ನಮ್ಮ ಮನೆಯಿಂದ ಸತ್ಯುಗಕ್ಕೆ ಬಂದೆವು. ಆತ್ಮರಾದ ನಾವು ನಮ್ಮ ಮನೆಯಿಂದ ಸತ್ಯುಗಕ್ಕೆ ಬಂದೆವು. ಭಾರತದಲ್ಲಿ ಯಾರೆಲ್ಲ ದೇವಿ ದೇವತೆಗಳು ಇದ್ದರೋ ಅವರೇ ಪುನಃ ಸತ್ಯುಗದಲ್ಲಿ ಬರುತ್ತಾರೆ. ಭಾರತದಲ್ಲಿ ಯಾರೆಲ್ಲ ದೇವತೆಗಳಾಗಿದ್ದರೋ ಅವರೇ ಪುನಃ ದೇವತೆ ಆಗುತ್ತಾರೆ. ವಾಸ್ತವದಲ್ಲಿ ಯಾರೆಲ್ಲ ಧರ್ಮ ಸ್ಥಾಪನೆಯನ್ನು ಮಾಡುತ್ತಾರೋ ಅವರು ಅಂತ್ಯದವರೆಗೂ ಈ ಸೃಷ್ಟಿಯಲ್ಲೇ ಇರುತ್ತಾರೆ. ಬೌದ್ಧಿ ಧರ್ಮ ಕೂಡ ಈ ಸೃಷ್ಟಿಯಲ್ಲಿ ಅಂತ್ಯದವರೆಗೂ ಸ್ಥಿರವಾಗಿ ಇರುತ್ತದೆ. ಕ್ರಿಶ್ಚಿಯನ್ ಧರ್ಮ ಕೂಡ ಅಂತ್ಯದವರೆಗೂ ಕಾಯಂಆಗಿ ಇರುತ್ತದೆ. ಎಷ್ಟೆಲ್ಲಾ ಧರ್ಮ ಸ್ಥಾಪಕರು ಬಂದು ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೋ ಆ ಎಲ್ಲಾ ಧರ್ಮಗಳು ಅಂತ್ಯದವರೆಗೂ ಕಾಯಂಆಗಿ ಇರುತ್ತದೆ. ಕೇವಲ ದೇವಿ ದೇವತಾ ಧರ್ಮದವರು ಯಾರು ರಾಜ್ಯವನ್ನು ಆಡುತ್ತಿದ್ದರೋ ಅವರ ಹೆಸರು ಮಾತ್ರ ಮಾಯ ಆಗಿದೆ. ನಾವು ದೇವಿ ದೇವತಾ ಧರ್ಮದ ಆತ್ಮರು ಎಂದು ಯಾರೂ ಹೇಳಿಕೊಳ್ಳುವುದೇ ಇಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಭಾರತದ ನಿವಾಸಿಗಳು ತಮ್ಮ ಧರ್ಮವನ್ನು ಮರೆತು ಬಿಟ್ಟಿದ್ದಾರೆ. ನಮ್ಮ ಗೃಹಸ್ಥ ಧರ್ಮ ಪವಿತ್ರ ಆಗಿತ್ತು. ಸಂಪೂರ್ಣ ನಿರ್ವಿಕಾರಿಗಳು ನಾವಾಗಿದ್ದೆವು. ಸಂಪೂರ್ಣ ನಿರ್ವಿಕಾರಿ ಮಹಾರಾಜ ಮಹಾರಾಣಿಯ ರಾಜ್ಯ ಸತ್ಯುಗದಲ್ಲಿ ಇತ್ತು. ಅವರಿಗೆ ಭಗವತಿ ಲಕ್ಷ್ಮಿ ಮತ್ತು ಭಗವಾನ್ ನಾರಾಯಣ ಎಂದು ಕರೆಯಲಾಗುತ್ತಿತ್ತು. ವಾಸ್ತವದಲ್ಲಿ ಭಗವಂತ ಒಬ್ಬರೇ ಆಗಿದ್ದಾರೆ. ಅವರು ಜ್ಞಾನದ ಸಾಗರ ಆಗಿದ್ದಾರೆ. ಭಗವಂತ ತಂದೆಗೆ ಜ್ಞಾನದ ಸಾಗರ ಎಂದು ಕರೆಯಲಾಗುತ್ತದೆ. ಈ ಲಕ್ಷ್ಮೀ ನಾರಾಯಣರಲ್ಲಿ ಯಾವ ಜ್ಞಾನವೂ ಇಲ್ಲ, ಜ್ಞಾನದ ಸಾಗರ. ಒಬ್ಬ ಶಿವ ತಂದೆ ಆಗಿದ್ದಾರೆ. ಅವರು ಕುಳಿತು ಮಕ್ಕಳಿಗೆ ಜ್ಞಾನವನ್ನು ನೀಡುತ್ತಾರೆ. ನೀವೀಗ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ. ಈ ಶಿಕ್ಷಣ ಪುನಃ ಸತ್ಯುಗದಲ್ಲಿ ಮರೆತು ಹೋಗುತ್ತದೆ. ಈಗ ನಿಮಗೆ ಪ್ರತಿಯೊಂದು ಮಾತಿನ ಬಗ್ಗೆ ಗೊತ್ತಿದೆ. ಇಲ್ಲಿ ಪರಮಾತ್ಮ ತಂದೆ ನಿಮಗೆ ಪ್ರತಿಯೊಂದು ಮಾತಿನ ಬಗ್ಗೆ ತಿಳಿಸುತ್ತಿದ್ದಾರೆ. ಈಗ ನೀವು ಪ್ರತಿಯೊಂದು ಮಾತಿನ ಬಗ್ಗೆ ತಿಳಿದುಕೊಂಡಿದ್ದೀರಾ. ಆತ್ಮರಾದ ನಮ್ಮಲ್ಲಿ 84 ಜನ್ಮದ ರೆಕಾರ್ಡ್ ತುಂಬಿದೆ. ಆತ್ಮದಲ್ಲಿ ಈಗ ಜ್ಞಾನ ಇದೆ.
ಆತ್ಮ ಈಗ ಪರಮಾತ್ಮ ತಂದೆಯ ಮೂಲಕ ಜ್ಞಾನವನ್ನು ಪಡೆದುಕೊಳ್ಳುತ್ತಾ ಇದೆ. ನಂತರ ಸತ್ಯುಗದಲ್ಲಿ ನಾವು ನಮ್ಮ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳುತ್ತೇವೆ. ಸತ್ಯುಗಕ್ಕೆ ಹೋಗಿ ನಾವು ನಮ್ಮ ರಾಜ್ಯವನ್ನು ಆಳುತ್ತೇವೆ. ನೀವು ಹೇಳುತ್ತೀರಾ, ನಾವು 84 ಜನ್ಮದ ಚಕ್ರದಲ್ಲಿ ಬಂದಿದ್ದೇವೆ. ಈಗ ಪರಮಾತ್ಮ ತಂದೆಯ ಮೂಲಕ ಪುನಃ ನಾವು ಸ್ವರ್ಗದ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳುತ್ತಿದ್ದೇವೆ. ಪ್ರತಿಯೊಬ್ಬರಿಗೂ ಅಜ್ಜ ಆಗಿರುವ ಪರಮಾತ್ಮ ತಂದೆಯಿಂದ ಆಸ್ತಿ ಸಿಗುತ್ತಾ ಇದೆ. ಈಗ ಪ್ರತಿಯೊಬ್ಬರು ಅಜ್ಜ ಆದಂತಹ ಪರಮಾತ್ಮ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೀರಾ. ಆದರೆ ನಿಮ್ಮ ನಿಮ್ಮ ಪುರುಷಾರ್ಥಕ್ಕನುಸಾರವಾಗಿ ನೀವು ಪರಮಾತ್ಮ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುತ್ತೀರಾ. ಇಲ್ಲಿ ಪರಮಾತ್ಮ ತಂದೆ ಯಾರಿಗೂ ಆಸ್ತಿಯಲ್ಲಿ ಪಾಲನ್ನು ಹಂಚುವುದಿಲ್ಲ. ಅಜ್ಞಾನ ಕಾಲದಲ್ಲಿ ಮಕ್ಕಳಿಗೆ ಪಾಲನ್ನು ಹಂಚಲಾಗುತ್ತದೆ. ಬೇಹದ್ದಿನ ತಂದೆ ಹೇಳುತ್ತಾರೆ, ನಾನು ವೈಕುಂಠವನ್ನು ಸ್ಥಾಪನೆ ಮಾಡುತ್ತೇನೆ. ಆ ವೈಕುಂಠದಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬೇಕು ಅಂದರೆ ಆ ಶ್ರೇಷ್ಠ ಪದವಿಗೆ ಆಧಾರ ನಿಮ್ಮ ಪುರುಷಾರ್ಥ ಆಗಿದೆ. ಎಷ್ಟು ಹೆಚ್ಚು ಸಮಯ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರೋ ಅಷ್ಟು ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಮತ್ತು ನೀವು ಪವಿತ್ರರಾಗುತ್ತೀರಾ. ಚಿನ್ನವನ್ನು ಬಟ್ಟಿಯಲ್ಲಿ ಹಾಕುತ್ತಾರೆ, ಆಗ ಆ ಚಿನ್ನದಲ್ಲಿರುವ ಕಲ್ಮಶ ಸಮಾಪ್ತಿಯಾಗಿ ಸತ್ಯ ಬಂಗಾರ ಅವರಿಗೆ ಸಿಗುತ್ತದೆ. ಆತ್ಮ ಕೂಡ ಸತ್ಯ ಚಿನ್ನ ಆಗಿತ್ತು. ಆತ್ಮ ಇಲ್ಲಿಗೆ ಪಾತ್ರವನ್ನು ಅಭಿನಯ ಮಾಡಲು ಬರುತ್ತದೆ. ಮೊದಲು ಆತ್ಮ ಚಿನ್ನದ ಯುಗದಲ್ಲಿ ಪಾತ್ರವನ್ನು ಮಾಡುತ್ತದೆ, ನಂತರ ಆತ್ಮದಲ್ಲಿ ಬೆಳ್ಳಿಯ ಕಲ್ಮಶ ಸೇರಿಕೊಳ್ಳುತ್ತದೆ. ಮೊದಲು ನಾವು ಚಿನ್ನದ ಯುಗದಲ್ಲಿ ಪಾತ್ರವನ್ನು ಮಾಡುತ್ತೇವೆ, ನಂತರ ನಮ್ಮಲ್ಲಿ ಬೆಳ್ಳಿಯ ಕಲ್ಮಶ ಸೇರಿಕೊಳ್ಳುತ್ತದೆ. ಆತ್ಮ ಸ್ವಲ್ಪ ಅಪವಿತ್ರ ಆಗುತ್ತದೆ, ನಂತರ ನಿಧಾನ ನಿಧಾನವಾಗಿ ಆತ್ಮದಲ್ಲಿರುವ ಕಲೆಗಳು ಕಡಿಮೆ ಆಗುತ್ತಾ ಹೋಗುತ್ತದೆ. ಆತ್ಮದ ಶಕ್ತಿ ಕಡಿಮೆ ಆಗುತ್ತದೆ. ಮನೆ ಕೂಡ ಮೊದಲು ಹೊಸ ಮನೆ ಆಗಿರುತ್ತದೆ, ನಂತರ ನಿಧಾನ ನಿಧಾನವಾಗಿ ಮನೆ ಹಳೆಯದಾಗುತ್ತದೆ. 100 ನಂತರ ಮನೆಯನ್ನು ನೋಡಿ ಹಳೆ ಮನೆ ಎಂದು ಕರೆಯಲಾಗುತ್ತದೆ. ಮನೆಯನ್ನು ಕಟ್ಟಿ 100 ಆದ ನಂತರ ಆ ಮನೆಯನ್ನು ನೋಡಿದರೆ ಅದಕ್ಕೆ ಹಳೆ ಮನೆ ಎಂದು ಕರೆಯಲಾಗುತ್ತದೆ. ಅದೇ ರೀತಿ ಜಗತ್ತು ಕೂಡ ಹೊಸ ಜಗತ್ತಾಗಿತ್ತು, ನಂತರ ಜಗತ್ತು ಹಳೆಯದಾಗುತ್ತದೆ. ಇಂದಿನಿಂದ 5000 ಮೊದಲು ಹೊಸ ಜಗತ್ತು ಇತ್ತು. ಆಗ ದೇವಿ ದೇವತೆಗಳು ರಾಜ್ಯವನ್ನು ಆಳುತ್ತಿದ್ದರು. ಆ ದೇವತೆಗಳು ಎಲ್ಲಿಗೆ ಹೋದರು? ದೇವತೆಗಳು 84 ಪಡೆದುಕೊಳ್ಳುತ್ತಾ ಈಗ ಹಳಬರಾಗಿ ಬಿಟ್ಟಿದ್ದಾರೆ. ಆತ್ಮ ಕೊಳಕಾಗಿ ಬಿಟ್ಟಿದೆ. ಆತ್ಮ ಕೊಳಕಾಗಿರುವ ಕಾರಣ ಶರೀರ ಕೂಡ ಕೊಳಕಾಗಿದೆ. ಸುಂದರ ಇದ್ದಂಥವರು ಕಪ್ಪಾಗಿ ಬಿಟ್ಟಿದ್ದಾರೆ. ಕೃಷ್ಣನನ್ನು ಸುಂದರ ರೂಪದಲ್ಲೂ ತೋರಿಸುತ್ತಾರೆ ಮತ್ತು ಕೃಷ್ಣನನ್ನು ಕಪ್ಪು ರೂಪದಲ್ಲೂ ತೋರಿಸುತ್ತಾರೆ. ಕೃಷ್ಣನ ಚಿತ್ರದಲ್ಲಿ ಕೃಷ್ಣನ ಕಾಲು ನರಕದ ಕಡೆ ಇರುವುದನ್ನು ತೋರಿಸಬೇಕು, ಕೃಷ್ಣನ ಮುಖ ಸ್ವರ್ಗದ ಕಡೆ ಇರುವುದನ್ನು ತೋರಿಸಬೇಕು. ನೀವೀಗ ಕೃಷ್ಣನ ಕುಲದವರಾಗಿದ್ದೀರಾ, ಅಂದ ಮೇಲೆ ನಿಮ್ಮ ಕಾಲು ಕೂಡ ಈಗ ನರಕದ ಕಡೆ ಇದೆ, ನಿಮ್ಮ ಮುಖ ಸ್ವರ್ಗದ ಕಡೆ ಇದೆ. ಈಗ ನೀವು ಮೊದಲು ನಿರ್ವಾಣ ಧಾಮಕ್ಕೆ ಹೋಗಿ ನಂತರ ಸ್ವರ್ಗದಲ್ಲಿ ಬರುತ್ತೀರಾ. ಈ ಕಲಿಯುಗಕ್ಕೆ ಬೆಂಕಿ ಹತ್ತುತ್ತದೆ, ಬಾಂಬ್ಗಳ ಮಳೆಯೇ ಸುರಿಯುತ್ತದೆ, ಈ ಸೃಷ್ಟಿಗೆ ಬೆಂಕಿ ಹತ್ತುತ್ತದೆ, ಭೂಕಂಪ ಆಗುತ್ತದೆ. ಪತಿತ ಆತ್ಮರು ತಮ್ಮ ಎಲ್ಲಾ ಲೆಕ್ಕಾಚಾರವನ್ನು ಚುಕ್ತ ಮಾಡಿಕೊಂಡು ವಾಪಸ್ ಮನೆಗೆ ಹೋಗುತ್ತಾರೆ. ಸ್ವಲ್ಪ ಜನ ಮಾತ್ರ ಈ ಸೃಷ್ಟಿಯಲ್ಲಿ ಉಳಿಯುತ್ತಾರೆ. ಪವಿತ್ರ ಆತ್ಮರು ಈ ಸೃಷ್ಟಿಗೆ ಬರುತ್ತಾರೆ. ಈ ಸಮಯದಲ್ಲಿ ಇರುವಂತವರೆಲ್ಲ ಮುಳ್ಳೇ ಆಗಿದ್ದಾರೆ. ಕಾಮ ವಿಕಾರಕ್ಕೆ ವಶ ಆಗುವುದು ಅಂದರೆ ಮುಳ್ಳನ್ನು ಚುಚ್ಚುವುದೇ ಆಗಿದೆ. ಈಗ ಪರಮಾತ್ಮ ತಂದೆ ಹೇಳುತ್ತಾರೆ, ಸಂಪೂರ್ಣ ನಿರ್ವಿಕಾರಿಯಾಗಬೇಕು. ಪರಮಾತ್ಮ ತಂದೆ ಹೇಳುತ್ತಾರೆ, ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ, ಆಗ ನಾನು ನಿಮಗೆ ಸ್ವರ್ಗದ ಆಸ್ತಿಯನ್ನು ಕೊಡುತ್ತೇನೆ. ನೀವು ಪವಿತ್ರರಾಗುತ್ತೀರಾ, ನೀವು ಪಾವನ ಆಗಿದ್ದೀರಿ. ಆಗ ಪವಿತ್ರ ಗೃಹಸ್ಥ ವ್ಯವಹಾರ ಇತ್ತು. ಯಾವಾಗ ನೀವು ಪಾವನ ಆತ್ಮರು ಆಗಿದ್ದೀರೋ ಆಗ ನಿಮ್ಮ ಗೃಹಸ್ಥ ವ್ಯವಹಾರ ಕೂಡ ಪವಿತ್ರ ಆಗಿತ್ತು. ಈಗ ನೀವು ಪತಿತರಾಗಿದ್ದೀರಾ, ಆದ್ದರಿಂದ ನಿಮ್ಮ ಗೃಹಸ್ಥ ವ್ಯವಹಾರ ಕೂಡ ಅಪವಿತ್ರ ಆಗಿದೆ, ವಿಕಾರಿ ಆಗಿದೆ. ಸತ್ಯುಗದಲ್ಲಿ ವ್ಯವಹಾರ ಉದ್ಯೋಗ ಎಲ್ಲವೂ ಸತ್ಯ ಆಗಿರುತ್ತದೆ. ಸತ್ಯುಗದಲ್ಲಿ ಸತ್ಯವಾದ ಉದ್ಯೋಗ ವ್ಯವಹಾರವೇ ನಡೆಯುತ್ತದೆ. ಅಲ್ಲಿ ಸುಳ್ಳನ್ನು ಮಾತನಾಡುವ ಅವಶ್ಯಕತೆ ಇಲ್ಲ. ಸತ್ಯುಗದಲ್ಲಿ ಅಸತ್ಯ ಮಾತನ್ನು ಮಾತನಾಡುವ ಅವಶ್ಯಕತೆ ಇಲ್ಲ. ಯಾವಾಗ ಬಹಳಷ್ಟು ಹಣವನ್ನು ಸಂಪಾದನೆ ಮಾಡಬೇಕು ಅನ್ನುವ ಆಸೆ ಇರುತ್ತದೆಯೋ ಆಗ ಸುಳ್ಳನ್ನು ಹೇಳಬೇಕಾಗುತ್ತದೆ. ಜಾಸ್ತಿ ಹಣವನ್ನು ಸಂಪಾದನೆ ಮಾಡುವ ಲೋಭ ಇದ್ದಾಗ ಜನ ಸುಳ್ಳನ್ನು ಹೇಳುತ್ತಾರೆ. ಸತ್ಯುಗದಲ್ಲಿ ನಿಮ್ಮ ಬಳಿ ಅಪಾರ ಹಣ ಇರುತ್ತದೆ. ಸತ್ಯುಗದಲ್ಲಿ ನಿಮಗೆ ಅಪಾರ ಸಂಪತ್ತು ಸಿಗುತ್ತದೆ. ಸತ್ಯುಗದಲ್ಲಿ ಆಹಾರ ಧಾನ್ಯಕ್ಕೆ ಬೆಲೆಯೇ ಇರುವುದಿಲ್ಲ. ಬೇಕಾದಷ್ಟು ಆಹಾರ ಧಾನ್ಯ ಸತ್ಯುಗದಲ್ಲಿ ಇರುತ್ತದೆ. ಸತ್ಯುಗದಲ್ಲಿ ಬಡತನ ಇರುವುದಿಲ್ಲ. ಸತ್ಯುಗದಲ್ಲಿ ಬಡವರು ಯಾರೂ ಕೂಡ ಇರುವುದಿಲ್ಲ. ಯಾರು ಚೆನ್ನಾಗಿ ಪುರುಷಾರ್ಥವನ್ನು ಮಾಡುತ್ತಾರೋ ಅವರು ಮಹಾರಾಜ ಆಗುತ್ತಾರೆ.
ಚೆನ್ನಾಗಿ ಪುರುಷಾರ್ಥವನ್ನು ಮಾಡಿದವರಿಗೆ ವಜ್ರ ವೈಡೂರ್ಯದ ಮಹಲ್ ಸಿಗುತ್ತದೆ. ಸಂಪೂರ್ಣ ಪುರುಷಾರ್ಥವನ್ನು ಮಾಡದೇ ಇದ್ದರೆ ಪ್ರಜೆಗಳಾಗುತ್ತಾರೆ. ರಾಜ ರಾಣಿ ಮತ್ತು ರಾಜಕುಮಾರ ರಾಜಕುಮಾರಿಯ ಸಂಪೂರ್ಣ ಮನೆತನ ಇರುತ್ತದೆ. ನಂತರ ಪ್ರಜೆಗಳಲ್ಲೂ ಕೂಡ ನಂಬರ್ ವಾರ್ ಶ್ರೀಮಂತರು ಮತ್ತು ಬಡ ಪ್ರಜೆಗಳು ಇರುತ್ತಾರೆ. ಸತ್ಯುಗದಲ್ಲಿ ಎಲ್ಲರೂ ಪವಿತ್ರರೇ ಆಗಿರುತ್ತಾರೆ. ರಾಜ ರಾಣಿ ಮತ್ತು ಒಬ್ಬ ಮಂತ್ರಿ ಇರುತ್ತಾರೆ. ಅಲ್ಲಿ ಬಹಳಷ್ಟು ಜನ ಮಂತ್ರಿಗಳು ಇರುವುದಿಲ್ಲ, ಏಕೆಂದರೆ ರಾಜ್ಯವನ್ನು ನಡೆಸುವ ಶಕ್ತಿ ರಾಜನಿಗೆ ಇರುತ್ತದೆ. ಹೇಗೆ ಪರಮಾತ್ಮ ತಂದೆ ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಾರೋ ಅದೇ ರೀತಿ ಮಕ್ಕಳಾದ ನೀವು ಅನ್ಯರಿಗೆ ಜ್ಞಾನವನ್ನು ತಿಳಿಸಬೇಕು. ಭಾರತದ ನಿವಾಸಿಗಳಾದ ನಾವೇ ದೇವಿ ದೇವತೆಗಳಾಗಿದ್ದೆವು. ಸತ್ಯುಗದಲ್ಲಿ ನಮ್ಮ ರಾಜ್ಯ ಇತ್ತು. ಗೃಹಸ್ಥ ವ್ಯವಹಾರದಲ್ಲಿ ನಾವೇ ಸತ್ಯುಗದಲ್ಲಿ ಪವಿತ್ರರಾಗಿದ್ದೆವು. ನಮ್ಮ ಗೃಹಸ್ಥ ವ್ಯವಹಾರ ಸತ್ಯುಗದಲ್ಲಿ ಪವಿತ್ರ ಆಗಿತ್ತು. ನಾವು ಸ್ವರ್ಗವಾಸಿಯಾಗಿದ್ದೆವು. ನಂತರ ಪತಿತರಾಗುತ್ತಾ ಆಗುತ್ತಾ ನರಕದ ನಿವಾಸಿಯಾಗಿದ್ದೇವೆ. ಈಗ ಪುನಃ ನಾವು ಸ್ವರ್ಗವಾಸಿಯಾಗುತ್ತೇವೆ. ಅದೇ ರೀತಿ ಈ ಆಟ ಮಾಡಲ್ಪಟ್ಟಿದೆ. ನಾವು ಈ ಒಂದು ಜನ್ಮದಲ್ಲಿ ಸ್ವರ್ಗವಾಸಿಯಾಗುತ್ತೇವೆ. ಪುನಃ ನರಕವಾಸಿಯಾಗಲು 84 ಜನ್ಮವನ್ನು ಪಡೆದುಕೊಳ್ಳಬೇಕಾಗುತ್ತದೆ. ಏಣಿಯ ಚಿತ್ರದಲ್ಲಿ ಎಲ್ಲವನ್ನು ಸ್ಪಷ್ಟವಾಗಿ ತೋರಿಸಲಾಗಿದೆ. ಈಗ ನಿಮ್ಮ ಬುದ್ಧಿಯಲ್ಲಿ ಈ ಎಲ್ಲಾ ಜ್ಞಾನದ ಮಾತು ಇದೆ. ನಾವೀಗ ಹೋಗಿ ಸ್ವರ್ಗದಲ್ಲಿ ರಾಜ್ಯವನ್ನು ಆಳುತ್ತೇವೆ ಅನ್ನುವ ಜ್ಞಾನದ ಮಾತು ನಿಮ್ಮ ಬುದ್ಧಿಯಲ್ಲಿ ಇದೆ. ನಾವೀಗ ಪರಮಾತ್ಮ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ. ಪರಮಾತ್ಮ ತಂದೆ ಸತ್ಯವನ್ನು ಹೇಳಿ ನಮ್ಮನ್ನು ಸತ್ಯವಾಗಿ ನರನಿಂದ ನಾರಾಯಣನನ್ನಾಗಿ ಮಾಡುತ್ತಾರೆ. ಜಗತ್ತಿನ ಜನ ಏನೆಲ್ಲ ಸತ್ಯನಾರಾಯಣನ ಕಥೆಯನ್ನು ಹೇಳುತ್ತಾರೋ ಆ ಕಥೆಯಿಂದ ಯಾರು ನರನಿಂದ ನಾರಾಯಣ ಆಗುವುದಿಲ್ಲ. ಅಂದ ಮೇಲೆ ಅದು ಅಸತ್ಯ ಕಥೆಯಾಗಿದೆ. ನೀವೀಗ ಇಲ್ಲಿ ಕುಳಿತಿದ್ದೀರಾ, ನರನಿಂದ ನಾರಾಯಣ ಆಗುವುದಕ್ಕೋಸ್ಕರ ನೀವು ಇಲ್ಲಿ ಕುಳಿತಿದ್ದೀರಾ. ಜಗತ್ತಿನಲ್ಲಿ ಸತ್ಯನಾರಾಯಣನ ಕಥೆಯನ್ನು ಓದಿ ಹೇಳುವಂತವರು ನೀವು ಪವಿತ್ರರಾಗಿ ಮತ್ತು ನನ್ನನ್ನು ನೆನಪು ಮಾಡಿ ಎಂದು ಹೇಳುವುದಿಲ್ಲ. ಇಲ್ಲಿ ಪರಮಾತ್ಮ ತಂದೆ ನೀವು ಪವಿತ್ರರಾಗಿ ಮತ್ತು ತಂದೆಯಾದ ನನ್ನನ್ನೇ ನೆನಪು ಮಾಡಿ ಎಂದು ಹೇಳುತ್ತಾರೆ. ಹುಣ್ಣಿಮೆಯ ದಿನ ಜಗತ್ತಿನಲ್ಲಿ ಸತ್ಯನಾರಾಯಣನ ಕಥೆಯನ್ನು ಹೇಳುತ್ತಾರೆ. ಈಗ ಹುಣ್ಣಿಮೆ ಎಂದು ಯಾವುದಕ್ಕೆ ಕರೆಯುತ್ತಾರೆ? 16 ಕಲ ಸಂಪನ್ನ ಆದಂತಹ ಚಂದ್ರನನ್ನು ನೋಡಿ ಹುಣ್ಣಿಮೆಯ ದಿನ ಎಂದು ಕರೆಯಲಾಗುತ್ತದೆ. ಹುಣ್ಣಿಮೆಯ ದಿನ ಚಂದ್ರ 16 ಕಲ ಸಂಪನ್ನ ಆಗಿರುತ್ತಾರೆ. ನಂತರ ಚಂದ್ರ ತನ್ನ ಕಲೆಯನ್ನು ಕಳೆದುಕೊಳ್ಳುತ್ತಾ ಅಮಾವಾಸ್ಯೆಯ ದಿನ ಚಂದ್ರ ಕೇವಲ ಒಂದು ರೇಖೆಯಷ್ಟು ಮಾತ್ರ ಉಳಿದಿರುತ್ತಾರೆ. ಯಾವಾಗ ಚಂದ್ರ ಸಂಪೂರ್ಣ ಕಲೆಯನ್ನು ಕಳೆದುಕೊಂಡು ಒಂದು ರೇಖೆಯಷ್ಟು ಮಾತ್ರ ಚಂದ್ರನ ಪ್ರಕಾಶ ಉಳಿದಿರುತ್ತದೆಯೋ ಅದಕ್ಕೆ ಅಮಾವಾಸ್ಯೆ ಎಂದು ಕರೆಯುತ್ತಾರೆ. ಚಂದ್ರ ಸಂಪೂರ್ಣ ಇರುವಾಗ 16 ಕಲ ಸಂಪನ್ನ ಆಗಿರುವಾಗ ಹುಣ್ಣಿಮೆ ಎಂದು ಕರೆದರೆ ಚಂದ್ರ ಎಲ್ಲಾ ಕಲೆಯನ್ನು ಕಳೆದುಕೊಂಡು ಒಂದು ರೇಖೆಯಷ್ಟು ಪ್ರಕಾಶ ಮಾತ್ರ ಚಂದ್ರನಲ್ಲಿ ಉಳಿದಾಗ ಅದಕ್ಕೆ ಅಮಾವಾಸ್ಯೆ ಎಂದು ಕರೆಯುತ್ತಾರೆ. ಅಮಾವಾಸ್ಯೆ ಅಂದರೆ ಅಂಧಕಾರದ ರಾತ್ರಿ. ಸತ್ಯುಗ ತ್ರೇತಾಯುಗಕ್ಕೆ ಹಗಲು ಎಂದು ಕರೆಯಲಾಗುತ್ತದೆ. ದ್ವಾಪರ ಯುಗ ಕಲಿಯುಗಕ್ಕೆ ರಾತ್ರಿ ಎಂದು ಕರೆಯಲಾಗುತ್ತದೆ. ಇದೆಲ್ಲ ತಿಳಿದುಕೊಳ್ಳುವಂತಹ ಜ್ಞಾನದ ಪಾಯಿಂಟ್ ಆಗಿದೆ. ಶಿವತಂದೆ ಕುಳಿತು ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಪರಮಾತ್ಮ ತಂದೆ ತಂದೆಯಾಗಿದ್ದಾರೆ, ಶಿಕ್ಷಕ ಆಗಿದ್ದಾರೆ, ಗುರು ಆಗಿದ್ದಾರೆ. ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡಿ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಾರೆ. ಪರಮಾತ್ಮ ತಂದೆ ಹೇಳುತ್ತಾರೆ, ಹೇಗೆ ಆತ್ಮ ಭ್ರುಕುಟಿಯ ಮಧ್ಯದಲ್ಲಿ ಕುಳಿತಿದೆ, ಅದೇ ರೀತಿ ನಾನು ಕೂಡ ಈ ಬ್ರಹ್ಮನ ತನುವಿನಲ್ಲಿ ಬಂದು ಇವರ ಭ್ರುಕುಟಿಯಲ್ಲಿ ಇವರ ಆತ್ಮದ ಪಕ್ಕದಲ್ಲಿ ಕುಳಿತುಕೊಳ್ಳುತ್ತೇನೆ ಎಂದು ಶಿವತಂದೆ ಹೇಳುತ್ತಾರೆ. ಹೇಗೆ ಬ್ರಹ್ಮನ ಆತ್ಮ ತಮ್ಮ ಶರೀರದ ಭ್ರುಕುಟಿಯ ಮಧ್ಯದಲ್ಲಿ ಕುಳಿತಿದೆ, ಅದೇ ರೀತಿ ನಾನು ಕೂಡ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡಿ ಇವರ ಭ್ರುಕುಟಿಯಲ್ಲಿ ಇವರ ಪಕ್ಕದಲ್ಲಿ ಕುಳಿತುಕೊಳ್ಳುತ್ತೇನೆ ಎಂದು ತಂದೆ ಹೇಳುತ್ತಾರೆ. ತಂದೆ ಕುಳಿತು ನಿಮಗೆ ಜ್ಞಾನದ ಮಾತನ್ನು ತಿಳಿಸುತ್ತಿದ್ದಾರೆ. ನೀವು ಮೊದಲು ಪಾವನ ಆಗಿದ್ದೀರಿ, ಈಗ ಪತಿತರಾಗಿದ್ದೀರಾ. ನೀವೀಗ ಪುನಃ ತಂದೆಯಾದ ನನ್ನನ್ನು ನೆನಪು ಮಾಡಿ. ಪವಿತ್ರರಾಗದೆ ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ. ಪವಿತ್ರ ಆದಾಗ ಆತ್ಮ ಹಾರಲು ಸಾಧ್ಯ. ಆದ್ದರಿಂದ ಎಲ್ಲರೂ ಕೂಗಿ ಕರೆಯುತ್ತಾರೆ, ಹೇ ಪತಿತ ಪಾವನ, ಬನ್ನಿ, ಬಂದು ನಮ್ಮನ್ನು ಪಾವನ ಮಾಡಿ. ನೀವು ನಮ್ಮನ್ನು ಪಾವನ ಮಾಡಿದರೆ ನಾವು ಹಾರಲು ಸಾಧ್ಯ ಎಂದು. ನಾವೀಗ ಹಾರಿ ನಮ್ಮ ಮನೆಯಾದ ಮುಕ್ತಿಧಾಮಕ್ಕೆ ಹೋಗಬೇಕು ಎಂದು ಹೇಳುತ್ತಾರೆ. ಅದು ಆತ್ಮರ ಮನೆಯಾಗಿದೆ. ಆತ್ಮರ ಮನೆ ನಮ್ಮ ಮನೆಯಾಗಿದೆ. ಪತಿತರು ಆತ್ಮರ ಮನೆಗೆ ಹೋಗಲು ಸಾಧ್ಯ ಇಲ್ಲ. ಈಗ ಯಾರು ಚೆನ್ನಾಗಿ ಜ್ಞಾನದ ಶಿಕ್ಷಣವನ್ನು ಧಾರಣೆ ಮಾಡಿಕೊಳ್ಳುತ್ತಾರೋ ಅವರು ಬೇಗ ಸ್ವರ್ಗದಲ್ಲಿ ಬರುತ್ತಾರೆ. ಚೆನ್ನಾಗಿ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳದೇ ಇದ್ದರೆ ಅವರು ಲೇಟಾಗಿ ಸ್ವರ್ಗದಲ್ಲಿ ಬರುತ್ತಾರೆ. ಹೊಸ ಮನೆಯಲ್ಲಂತೂ ಬರಲೇಬೇಕು. ಹೊಸ ಮನೆಯಲ್ಲೇ ಖುಷಿ ಇರುತ್ತದೆ. ಮೊದಲು ಸತ್ಯುಗದಲ್ಲಿ ಬರಬೇಕು. ನಾವು ಸತ್ಯುಗದ ಆದಿಯಲ್ಲಿ ಬರಬೇಕು. ಮಮ್ಮ ಬಾಬಾ ಸತ್ಯುಗಕ್ಕೆ ಹೋಗುತ್ತಾರೆ ಅಂದ ಮೇಲೆ ನಾವೇಕೆ ಲೇಟಾಗಿ ಸತ್ಯುಗಕ್ಕೆ ಹೋಗಬೇಕು?
ನಾವೀಗ ಬ್ರಹ್ಮ ತಂದೆಯನ್ನೇ ಅನುಕರಣೆ ಮಾಡಬೇಕು. ನೀವೀಗ ಬ್ರಹ್ಮ ತಂದೆಯನ್ನೇ ಅನುಕರಣೆ ಮಾಡಿ. ಪರಮಾತ್ಮ ತಂದೆಯನ್ನು ನೀವು ನೆನಪು ಮಾಡುತ್ತಾ ಇರಿ. ಪರಮಾತ್ಮ ತಂದೆ ಬೇರೆ ಯಾವ ಮಾತಿನಲ್ಲೂ ನಿಮಗೆ ಕಷ್ಟವನ್ನು ಕೊಡುವುದಿಲ್ಲ. ಯಾವುದಾದರೂ ಮಾತಿನಲ್ಲಿ ನಿಮಗೆ ಕಷ್ಟ ಆದರೆ ನೀವು ಶಿವತಂದೆಯನ್ನು ಕೇಳಿ. ಶ್ರೀಮತದಂತೆ ನಡೆದಾಗ ಮಾತ್ರ ನೀವು ಶ್ರೇಷ್ಠರಾಗುತ್ತೀರಾ. ಈ ಹಳೆಯ ಜಗತ್ತಿನಲ್ಲಿ ಪಂಚವಿಕಾರ ಅನ್ನುವ ರಾವಣನ ಮತದಂತೆ ನೀವು ನಡೆಯುತ್ತಾ ಬಂದಿದ್ದೀರಾ. ಮೊದಲನೇ ವಿಕಾರಿ ಗುಣ ಅಂದರೆ ದೇಹಾಭಿಮಾನ ಆಗಿದೆ. ಈಗ ಮಕ್ಕಳಾದ ನೀವು ಆತ್ಮ ಅಭಿಮಾನಿ ಆಗಬೇಕು. ಆತ್ಮರಾದ ನಾವು ಪರಮಧಾಮದ ನಿವಾಸಿಗಳಾಗಿದ್ದೇವೆ. ಪರಮಧಾಮಕ್ಕೆ ಶಾಂತಿಧಾಮ ಎಂದು ಕರೆಯಲಾಗುತ್ತದೆ. ಇಂತಹ ಜ್ಞಾನದ ಮಾತನ್ನು ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ತಿಳಿಸಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ಜ್ಞಾನವನ್ನು ತಿಳಿಸುತ್ತಾರೆ. ಆತ್ಮರಾದ ನೀವು ನಿಮ್ಮ ಕರ್ಮೇಂದ್ರಿಯದ ಮೂಲಕ ಜ್ಞಾನವನ್ನು ಕೇಳುತ್ತೀರಾ. ಸತ್ಯುಗದಲ್ಲಿ ನಿಮ್ಮ ಶರೀರಕ್ಕೆ ಎಂದೂ ಕಾಯಿಲೆ ಬರುವುದಿಲ್ಲ. ಸತ್ಯುಗದಲ್ಲಿ ನಿಮ್ಮ ಶರೀರ ಎಂದೂ ಕೆಡುವುದಿಲ್ಲ. ಇಲ್ಲಿ ನೋಡಿ, ಕುಳಿತು ಕುಳಿತಂತೆ ಅಕಾಲ ಮೃತ್ಯು ಬಂದು ಬಿಡುತ್ತದೆ. ಇದ್ದಕ್ಕಿದ್ದಂತೆ ಕಲಿಯುಗದಲ್ಲಿ ಸಾಯುತ್ತಾರೆ. ಸತ್ಯುಗದಲ್ಲಿ ಇಂತಹ ಮಾತೇ ಇರುವುದಿಲ್ಲ. ಸತ್ಯುಗಕ್ಕೆ ಹೆವನ್, ಸ್ವರ್ಗ, ಪ್ಯಾರಡೈಸ್ ಎಂದು ಕರೆಯಲಾಗುತ್ತದೆ. ಈಗ ನಾವು ಪುನಃ ಈ ನಾಟಕ ಚಕ್ರದಲ್ಲಿ ಪಾತ್ರವನ್ನು ಅಭಿನಯ ಮಾಡುತ್ತಾ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾ 84 ಜನ್ಮದ ಚಕ್ರವನ್ನು ಪೂರ್ಣಗೊಳಿಸಿದ್ದೇವೆ. ಈಗ ಪುನಃ ಪರಮಾತ್ಮ ತಂದೆ ಬಂದು ಮಕ್ಕಳಾದ ನಮ್ಮನ್ನು ಸ್ವರ್ಗಕ್ಕೆ ಯೋಗ್ಯರನ್ನಾಗಿ ಮಾಡುತ್ತಿದ್ದಾರೆ. ಈಗ ನೀವು ಹೊಸ ಜಗತ್ತಿಗೆ ಯೋಗ್ಯರಾಗಿದ್ದೀರಾ. ಈಗ ನೀವು ನರಕದಲ್ಲಿ ಇದ್ದೀರಾ. ನೀವೀಗ ಪರಮಾತ್ಮ ತಂದೆಯ ಬಳಿ ಬಂದಿರುವುದೇ ನರಕವಾಸಿಯಿಂದ ಸ್ವರ್ಗವಾಸಿಯಾಗುವ ಅದೃಷ್ಟವನ್ನು ರೂಪಿಸಿಕೊಳ್ಳಲು. ಪರಮಾತ್ಮ ತಂದೆ ಹೇಳುತ್ತಾರೆ, ನಾನು ನಿಮ್ಮ ಅದೃಷ್ಟವನ್ನು ಬೆಳಗಿಸುವುದಕ್ಕೋಸ್ಕರ ಬಂದಿದ್ದೇನೆ. ಶಿವತಂದೆಯ ಬಳಿ ನೀವು ಅದೃಷ್ಟವನ್ನು ಬೆಳಗಿಸಿಕೊಳ್ಳಲು ಬಂದಿದ್ದೀರಾ. ಪ್ರತಿ ಕಲ್ಪದ 5000 ವರ್ಷದ ನಂತರ ನಾನು ಬಂದು ನಿಮ್ಮ ಅದೃಷ್ಟವನ್ನು ರೂಪಿಸುತ್ತೇನೆ ಎಂದು ಪರಮಾತ್ಮ ತಂದೆ ಹೇಳುತ್ತಾರೆ. ನಾವು ಸ್ವರ್ಗವಾಸಿಯಾಗುತ್ತೇವೆ. ನಂತರ ರಾವಣ ರಾಜ್ಯ ಪ್ರಾರಂಭ ಆದಾಗ ಪುನಃ ನಾವು ವಿಕಾರಿಗಳಾಗಿ ಬಿಡುತ್ತೇವೆ. ಈಗ ಎಲ್ಲರೂ ವಿಕಾರಿಗಳು, ಪತಿತರು ಆಗಿದ್ದಾರೆ. ಆದ್ದರಿಂದ ಈಗ ಪರಮಾತ್ಮ ತಂದೆ ಪುನಃ ಬಂದು ಹೊಸ ಜಗತ್ತನ್ನು ಸ್ಥಾಪನೆ ಮಾಡುತ್ತಾರೆ. ಹೊಸ ಜಗತ್ತಿನಲ್ಲಿ ಕೇವಲ ಮಕ್ಕಳಾದ ನೀವು ಮಾತ್ರ ಇರುತ್ತೀರಾ. ಉಳಿದ ಎಲ್ಲಾ ಆತ್ಮರು ಶಾಂತಿಧಾಮಕ್ಕೆ ಹೋಗುತ್ತಾರೆ. ಪರಮಧಾಮದಲ್ಲಿ ಮೇಲೆ ಆತ್ಮರ ವೃಕ್ಷ ಇದೆ. ಎಲ್ಲಾ ಆತ್ಮರು ತಮ್ಮ ಸಮಯಕ್ಕನುಸಾರವಾಗಿ ಈ ಸೃಷ್ಟಿಗೆ ಬರುತ್ತಾರೆ. ಯಾವಾಗ ನಮ್ಮ ರಾಜ್ಯ ಇರುತ್ತದೆಯೋ ಅಲ್ಲಿ ಬೇರೆ ಯಾವ ಧರ್ಮದವರೂ ಇರುವುದಿಲ್ಲ. ಸತ್ಯುಗದಲ್ಲಿ ಅನ್ಯ ಧರ್ಮದವರು ಇರುವುದಿಲ್ಲ. ದ್ವಾಪರ ಯುಗದಲ್ಲಿ ರಾವಣ ರಾಜ್ಯ ಪ್ರಾರಂಭ ಆಗುತ್ತದೆ. ಈ ಎಲ್ಲಾ ಮಾತನ್ನು ಚೆನ್ನಾಗಿ ಧಾರಣೆ ಮಾಡಿಕೊಳ್ಳಬೇಕು. ಈಗ ನೀವು ನರಕವಾಸಿಯಿಂದ ಸ್ವರ್ಗವಾಸಿಯಾಗಬೇಕು. ನರಕವಾಸಿ ಮನುಷ್ಯರಿಗೆ ಅಸುರರು ಎಂದು ಕರೆಯಲಾಗುತ್ತದೆ. ಸ್ವರ್ಗವಾಸಿ ಮನುಷ್ಯರಿಗೆ ದೇವತೆ ಎಂದು ಕರೆಯಲಾಗುತ್ತದೆ. ಈಗ ಎಲ್ಲರೂ ಅಸುರಿ ಸ್ವಭಾವದವರಾಗಿದ್ದಾರೆ. ಈಗ ಪರಮಾತ್ಮ ತಂದೆ ಕುಳಿತು ಪುರುಷಾರ್ಥವನ್ನು ಮಾಡಿಸುತ್ತಾರೆ. ತಂದೆ ಹೇಳುತ್ತಾರೆ, ಪವಿತ್ರರಾಗಿ ಪ್ರತಿಯೊಂದು ಮಾತನ್ನು ತಂದೆಯ ಬಳಿ ಕೇಳಬೇಕು. ನಿಮಗೆ ಯಾವ ಮಾತು ಅರ್ಥ ಆಗುವುದಿಲ್ಲವೋ ಆ ಮಾತಿನ ಬಗ್ಗೆ ತಂದೆಯನ್ನು ಕೇಳಬೇಕು. ಪ್ರತಿಯೊಂದು ಮಾತಿನ ಬಗ್ಗೆ ತಂದೆಯನ್ನು ಕೇಳಬೇಕು. ಕೆಲವರು ಬಾಬಾರವರನ್ನು ಕೇಳುತ್ತಾರೆ. ಬಾಬಾ, ಉದ್ಯೋಗ ವ್ಯವಹಾರದಲ್ಲಿ, ವ್ಯಾಪಾರದಲ್ಲಿ ಸುಳ್ಳನ್ನು ಹೇಳಬೇಕಾಗುತ್ತದೆ, ಏನು ಮಾಡುವುದು ಎಂದು. ಸುಳ್ಳನ್ನು ಹೇಳಿದರೆ ಸ್ವಲ್ಪ ಪಾಪ ಅಂತೂ ಆಗುತ್ತದೆ. ಅಸತ್ಯವನ್ನು ಹೇಳಿದಾಗ ನಮ್ಮ ಖಾತೆಯಲ್ಲಿ ಸ್ವಲ್ಪ ಪಾಪ ಅಂತೂ ಆಗುತ್ತದೆ. ಆದರೆ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ, ಆಗ ಆ ಪಾಪ ನಾಶ ಆಗುತ್ತದೆ. ಸುಳ್ಳನ್ನು ಹೇಳಿದಾಗ ಸ್ವಲ್ಪ ಪಾಪ ಜಾಸ್ತಿ ಆಗುತ್ತದೆ. ಪುನಃ ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ಪಾಪ ನಾಶ ಆಗುತ್ತದೆ. ಈ ಕಲಿಯುಗಿ ಜಗತ್ತಿನಲ್ಲಿ ಎಲ್ಲರೂ ಪಾಪವನ್ನೇ ಮಾಡುತ್ತಿರುತ್ತಾರೆ. ಎಷ್ಟೊಂದು ಲಂಚವನ್ನು ತೆಗೆದುಕೊಳ್ಳುತ್ತಾರೆ, ವರದಕ್ಷಿಣೆಯನ್ನು ತೆಗೆದುಕೊಳ್ಳುತ್ತಾರೆ. ಪ್ರದರ್ಶನದ ಚಿತ್ರ ಮ್ಯಾಪ್ಸ್ ಆಗಿದೆ. ಇಂತಹ ಮ್ಯಾಪ್ ಬೇರೆ ಎಲ್ಲೂ ಇಲ್ಲ. ಈ ಚಿತ್ರವನ್ನು ನೋಡಿ ಜಗತ್ತಿನ ಜನ ಕಾಪಿ ಮಾಡುತ್ತಾರೆ. ಆದರೆ ಇದರ ಅರ್ಥವನ್ನು ಅವರು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ. ಪ್ರದರ್ಶನವನ್ನು ನೋಡಲು, ಮೇಳಗಳನ್ನು ನೋಡಲು ಬಹಳಷ್ಟು ಜನ ಬರುತ್ತಾರೆ. ಪ್ರದರ್ಶನದಲ್ಲಿ ನಿಮ್ಮ ಚಿತ್ರವನ್ನು ನೋಡಲು ಅನೇಕರು ಬರುತ್ತಾರೆ. 7 ಬಂದು ಜ್ಞಾನವನ್ನು ತಿಳಿದುಕೊಳ್ಳಿ, ಆಗ ನೀವು ಸ್ವರ್ಗವಾಸಿಯಾಗಲು ಯೋಗ್ಯರಾಗುತ್ತೀರಾ ಎಂದು ನೀವು ಅವರಿಗೆ ಹೇಳುತ್ತೀರಾ. ಈಗ ನೀವು ನರಕವಾಸಿಯಾಗಿದ್ದೀರಾ. ಏಣಿಯ ಚಿತ್ರದಲ್ಲಿ ನೋಡಿ, ಈಗ ಎಲ್ಲರೂ ನರಕವಾಸಿಯಾಗಿದ್ದಾರೆ ಅನ್ನುವುದು ಎಷ್ಟು ಸ್ಪಷ್ಟವಾಗಿ ಇದೆ. ಇದು ಪತಿತ ಜಗತ್ತಾಗಿದೆ. ದಿಲ್ವಾಡ ಮಂದಿರದಲ್ಲಿ ಪಾವನ ಜಗತ್ತನ್ನು ಮೇಲೆ ತೋರಿಸಿದ್ದಾರೆ. ಈಗ ಮಕ್ಕಳಾದ ನೀವು ಶಿವತಂದೆಯ ಬಳಿ ಪ್ರಾಮಿಸ್ ಅನ್ನು ಮಾಡುತ್ತೀರಾ, ಬಾಬಾ ನಾವು ನರಕವಾಸಿಯಿಂದ ಅವಶ್ಯವಾಗಿ ಸ್ವರ್ಗವಾಸಿ ಆಗುತ್ತೇವೆ ಎಂದು. ನೀವು ಶಿವಾಲಯಕ್ಕೆ ಹೋಗುವುದಕ್ಕೋಸ್ಕರ ಈಗ ತಯಾರಿಯನ್ನು ಮಾಡಿಕೊಳ್ಳುತ್ತಿದ್ದೀರಾ.
ಶಿವಾಲಯಕ್ಕೆ ಹೋಗಬೇಕು. ಆದ್ದರಿಂದ ಎಂದೂ ಕೂಡ ವಿಕಾರಕ್ಕೆ ವಶ ಆಗಬಾರದು. ಮಾಯೆಯ ಬಿರುಗಾಳಿ ಬಹಳಷ್ಟು ಬರುತ್ತದೆ, ಆದರೆ ನೀವು ಪತಿತರಾಗಬಾರದು. ಪತಿತರಾದರೆ ನಿಮ್ಮ ಮೂಲಕ ಬಹಳ ದೊಡ್ಡ ತಪ್ಪಾಗುತ್ತದೆ. ಆಗ ಧರ್ಮರಾಜನ ಮೂಲಕ ಬಹಳಷ್ಟು ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ. ಈಗ ಪುನಃ ಪತಿತರಾದರೆ ನಾವು ಬಹಳ ದೊಡ್ಡ ತಪ್ಪನ್ನು ಮಾಡಿದಂತೆ. ನಂತರ ಧರ್ಮರಾಜ ಬಹಳ ಕಠಿಣ ಶಿಕ್ಷೆಯನ್ನು ನಮಗೆ ನೀಡುತ್ತಾರೆ. ಒಳ್ಳೆಯದು, ಮಧುರಾತಿ ಮಧುರ. ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ, ನಮಸ್ತೆ, ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಮನುಷ್ಯರಿಂದ ದೇವತೆ ಆಗುವುದಕ್ಕೋಸ್ಕರ ಆಂತರ್ಯದಲ್ಲಿ ಏನೆಲ್ಲ ಅಸುರಿ ಸ್ವಭಾವ ಇದೆ, ಸುಳ್ಳನ್ನು ಹೇಳುವ ಅಭ್ಯಾಸ ಇದೆ, ಅದನ್ನು ತ್ಯಾಗ ಮಾಡಬೇಕು. ದೈವೀ ಸ್ವಭಾವವನ್ನು ಧಾರಣೆ ಮಾಡಿಕೊಳ್ಳಬೇಕು. ಸೆಕೆಂಡ್ ಪಾಯಿಂಟ್, ಮನೆಗೆ ಹೋಗುವುದಕ್ಕೋಸ್ಕರ ಅವಶ್ಯವಾಗಿ ಪವಿತ್ರರಾಗಬೇಕು. ಮಾಯೆಯ ಬಿರುಗಾಳಿ ಬಂದರೂ ಕೂಡ ಕರ್ಮೇಂದ್ರಿಯದಿಂದ ಯಾವುದೇ ಪಾಪಕರ್ಮವನ್ನು ಮಾಡಬಾರದು. ನಮ್ಮ ಸಮ್ಮುಖಕ್ಕೆ ಮಾಯೆಯ ಬಿರುಗಾಳಿ ಬಂದರೂ ಕೂಡ ನಾವು ನಮ್ಮ ಕರ್ಮೇಂದ್ರಿಯದಿಂದ ಯಾವುದೇ ಪಾಪದ ಕಾರ್ಯವನ್ನು ಮಾಡಬಾರದು. ಇಂದಿನ ವರದಾನ ಆಗಿದೆ, ಸತ್ಯ ಆಸಕ್ತಿಯ ಆಧಾರದಿಂದ ಅನ್ಯ ಎಲ್ಲಾ ವ್ಯಕ್ತಿಗಳ ಸಂಘದಿಂದ ದೂರಾಗಿ ಒಬ್ಬ ಪರಮಾತ್ಮ ತಂದೆಯ ಜೊತೆ ಸಂಘವನ್ನು ಜೋಡಣೆ ಮಾಡುವಂತಹ ಸಂಪೂರ್ಣ ಪ್ರಾಮಾಣಿಕರಾಗಿ. ಸಂಪೂರ್ಣ ಪ್ರಾಮಾಣಿಕರು ಎಂದು ಯಾರಿಗೆ ಕರೆಯುತ್ತಾರೆ ಅಂದರೆ, ಯಾರ ಸಂಕಲ್ಪ ಅಥವಾ ಸ್ವಪ್ನದಲ್ಲೂ ಒಬ್ಬ ಪರಮಾತ್ಮ ತಂದೆ ಮತ್ತು ಪರಮಾತ್ಮ ತಂದೆಯ ಕರ್ತವ್ಯ ಅಥವಾ ಪರಮಾತ್ಮನ ಮಹಿಮೆ, ಪರಮಾತ್ಮನ ಜ್ಞಾನವನ್ನು ಬಿಟ್ಟು ಬೇರೆ ಯಾವ ಮಾತು ಇರುವುದಿಲ್ಲವೋ, ಯಾರಿಗೆ ಸಂಕಲ್ಪ ಮತ್ತು ಸ್ವಪ್ನದಲ್ಲೂ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಕಾಣಿಸುವುದಿಲ್ಲವೋ, ಯಾರಿಗೆ ಸಂಕಲ್ಪ ಸ್ವಪ್ನದಲ್ಲೂ ಪರಮಾತ್ಮ ತಂದೆಯ ಕರ್ತವ್ಯವನ್ನು ಬಿಟ್ಟು ಬೇರೆ ಏನೂ ಕಾಣಿಸುವುದಿಲ್ಲವೋ, ಯಾರಿಗೆ ಸಂಕಲ್ಪ ಸ್ವಪ್ನದಲ್ಲೂ ಪರಮಾತ್ಮ ತಂದೆಯ ಮಹಿಮೆ ಮತ್ತು ಪರಮಾತ್ಮನ ಜ್ಞಾನವನ್ನು ಬಿಟ್ಟು ಬೇರೆ ಏನೂ ಕಾಣಿಸುವುದಿಲ್ಲವೋ ಅವರೇ ಸಂಪೂರ್ಣ ಪ್ರಾಮಾಣಿಕರಾಗಿದ್ದಾರೆ. ಒಬ್ಬ ಶಿವತಂದೆಯನ್ನು ಬಿಟ್ಟು ನನಗೆ ಬೇರೆ ಯಾರೂ ಇಲ್ಲ. ಸದಾ ಒಬ್ಬ ತಂದೆಯ ಸಂಘದಲ್ಲೇ ಇರಬೇಕು. ಬುದ್ಧಿ ಆಸಕ್ತಿ ಸದಾ ಒಬ್ಬ ತಂದೆಯ ಸಂಘದಲ್ಲೇ ಜೋಡಣೆ ಆಗಿರಬೇಕು. ಆಗ ಅನ್ಯರ ಸಂಘದ ಬಣ್ಣ ನಮಗೆ ಹತ್ತಲು ಸಾಧ್ಯ ಇಲ್ಲ. ಆದ್ದರಿಂದ ನಮ್ಮ ಮೊದಲನೇ ಪ್ರತಿಜ್ಞೆ ಆಗಿದೆ, ಅನ್ಯ ವ್ಯಕ್ತಿಗಳ ಸಂಘದಿಂದ ದೂರಾಗಿ ಒಬ್ಬ ತಂದೆಯ ಸಂಘದಲ್ಲೇ ಇರುವುದು. ಒಬ್ಬ ತಂದೆಯ ಜೊತೆ ಸಂಘವನ್ನೇ ಜೋಡಣೆ ಮಾಡುತ್ತೇವೆ, ಅನ್ಯರ ಸಂಘದಿಂದ ದೂರ ಆಗುತ್ತೇವೆ ಅನ್ನುವುದು ನಮ್ಮ ಮೊದಲನೇ ಪ್ರತಿಜ್ಞೆ ಆಗಿದೆ. ಈ ಪ್ರತಿಜ್ಞೆಯನ್ನು ನಿಭಾಯಿಸುವುದು ಅಂದರೆ ಸಂಪೂರ್ಣ ಪ್ರಾಮಾಣಿಕರಾಗುವುದಾಗಿದೆ. ಇಂದಿನ ಶ್ಲೋಗನ್ ಆಗಿದೆ, ಸತ್ಯತೆಯ ಸ್ವಸ್ಥಿತಿ ಪರಿಸ್ಥಿತಿಯಲ್ಲೂ ಕೂಡ ನಮ್ಮನ್ನು ಸಂಪೂರ್ಣರನ್ನಾಗಿ ಮಾಡುತ್ತದೆ. ನಾವು ಸತ್ಯತೆ ಅನ್ನುವ ಸ್ವಸ್ಥಿತಿಯಲ್ಲಿ ಸ್ಥಿತ ಆಗಿಬಿಟ್ಟರೆ ನಮ್ಮ ಸಮ್ಮುಖಕ್ಕೆ ಎಂತಹ ಪರಿಸ್ಥಿತಿ ಬಂದರೂ ಕೂಡ ಆ ಪರಿಸ್ಥಿತಿಯ ಸಮಯದಲ್ಲೂ ಸತ್ಯತೆಯ ಸ್ವಸ್ಥಿತಿಯ ಮೂಲಕ ನಾವು ಸಂಪೂರ್ಣರಾಗಿ ಬಿಡುತ್ತೇವೆ. ಸತ್ಯತೆಯ ಶಕ್ತಿ ಇತ್ತು ಅಂದರೆ ಪರಿಸ್ಥಿತಿಯ ಮಧ್ಯದಲ್ಲೂ ನಾವು ಸಂಪೂರ್ಣರಾಗುತ್ತೇವೆ. ಒಳ್ಳೆಯದು, ಓಂ ಶಾಂತಿ.